ಡಿ ಡಿಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠರಾದಂಥ ದೇವೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೀರಾವರಿ ಸಚಿವರು ಬೇಕಾ ಬಿಟ್ಟು ಹೇಳಿಕೆ ಕೊಡ್ತಾರೆ ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಆದರೆ ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಅವರ ವರ್ತನೆಗಳು ಸರಿ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಬಿಟ್ಟು ಆಮೇಲೆ ಸರ್ವಪಕ್ಷ ಸಭೆ ಕರೆಯೋದು ಆಮೇಲೆ ಈ ಹಿಂದೆ ಒಂದು ಮಾತು ಹೇಳಿದರು ಯಾಕೆ ಮಂಡ್ಯದವ್ರು ಬತ್ತಾನೆ ಬೆಳಿಬೇಕು ಕಬ್ನಿ ಯಾಕೆ ಬೆಳಿಬೇಕು ಬೆಳೆ ಬೆಳೆ ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲವಾ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಈ ಹಿಂದೆ ಕೊಟ್ಟಿದ್ದರು ಅಂದರೆ ಐದತ್ತು ವರ್ಷದ ಹಿಂದೆ ಸೊ ಆಗಲೂ ಕೂಡ ಒಂದು ಚೆನ್ನಾಗಿ ಮಂಡ್ಯದವ್ರು ಸೆಟ್ಟಿತ್ತು ಡಿ ಕೆ ಶಿವಕುಮಾರ್ ಮಂಡ್ಯದವ್ರನ್ನ ಉಳ್ಳಿ ಕಾಳು ಬೆಳ್ಸ ಬೆಳ್ಸಂಗೆ ಮಾಡ್ತಾರೆ ಇವರು ಅಂತ ಇಲ್ಲ ಆ ಸೇಡ್ನ ಈಗ ತೀರ್ಸ್ಕೊಂಡವ್ರು ಡಿ ಕೆ ಶಿವಕುಮಾರ್ ಅಂತ ಒಂದು ಚೆನ್ನಾಗಿ ಆರೋಪ ಕೂಡ ಮಾಡ್ತಾರೆ ಡಿ ಕೆ ಶಿವಕುಮಾರ್ಗೆ ಮಂಡ್ಯದವ್ರನ್ನ ಕಂಡರೆ ಆಗಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ನಮ್ಮ ನೀರನ್ನ ಬಿಟ್ಬಿಟ್ಟವ್ರೆ ಅನ್ನೋದು ಒಂದು ಚೆನ್ನದ ಆರೋಪ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಕಳಿಸಿದರು ಅದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ ಪರಿಸ್ಥಿತಿ ಬೇರೆ ಇದೆ ಸಿದ್ದರಾಮಯ್ಯ ಸಹ ಅಧಿಕಾರಿಗಳನ್ನ ಕಳಿಸಿದ್ರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ಪ್ರಾಧಿಕಾರಕ್ಕೂ ಜವಾಬ್ದಾರಿ ಇದೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ನೀರಿದೆ ಬೆಳೆ ಇದೆ ಎಷ್ಟು ನೀರು ಕುಡಿಯಲು ಅವಶ್ಯಕತೆ ಇದೆ ಅಂತ ತಂಡವನ್ನು ಕಳಿಸಿ ಮಾಹಿತಿ ಸಂಗ್ರಹಣೆ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ರಾಜ್ಯದ ಹಕ್ಕನ್ನು ಉಳಿಸಿಕೊಳ್ಳಲು ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನೀರಾವರಿ ಮಂತ್ರಿ ನಡವಳಿಕೆ ಬಗ್ಗೆ ನಾನು ಯಾವುದೇ ರೀತಿಯ ಕಾಮೆಂಟ್ ಮಾಡಲ್ಲ ಅನ್ನೋದ್ರ ಮೂಲಕ ಅಂದರೆ ಅವರು ಬೇಕಾಬೇಟಿ ಮಾಡ್ತಾರೆ ಹಂಗೆ ಹೇಗೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸೋದ್ರ ಮೂಲಕ ನಾನೇನು ಮಾತಾಡಲ್ಲಪ್ಪ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಂತ ಹೇಳೋದ್ರ ಮೂಲಕ ಅಸಮಾಧಾನವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ